ಅಧ್ಯಕ್ಷರಾದಂಥ ಮುದತ್ನವರೇ, ಉಪಾಧ್ಯಕ್ಷರಾದಂಥ ಮೌನಿಕಾ ಅವರೇ, ಹಾಗೂ ಇನ್ನೊಬ್ಬ ಈ ಒಂದು ಪಂಚಾಯಿತಿಯಲ್ಲಿ ಮುಖಂಡರಾದಂಥ ರಾಮರೆಡ್ಡಿಯವರೇ, ಹಾಗೂ ನನ್ನ ಹಿತೈಷಿಗಳವರು, ಹಾಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಆನಂದ್ ರೆಡ್ಡಿಯವರೇ, ಮತ್ತೊಬ್ಬ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಜಗದೀಶ್ ಅವರೇ, ಇತರೆ ಪಂಚಾಯಿತಿಯ ಎಲ್ಲ ಸದಸ್ಯರುಗಳೇ, ಎಲ್ಲ ಮುಖಂಡರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರೇ, ಅಧಿಕಾರಿ ವರ್ಗದವರೇ, ಹಾಗೂ ಮಾಧ್ಯಮ ಮಿತ್ರರೇ, ಗುಮ್ಕಲ್ ಪಂಚಾಯಿತಿಯ ಅಲ್ಲ ನನ್ನ ಅಣ್ಣ ತಮ್ಮದೇ ಅಕ್ಕ ತಂಗಿಯರೇ, ಬೇರೆ ಬೇರೆ ಭಾಗದಿಂದ ಬಂದ ತಕ್ಷಣ ಬಂದಿರ್ತಕ್ಕಂಥ ಎಲ್ಲ ನನ್ನ ಮಿತ್ರರೇ, ಇವತ್ತಿನ ದಿವಸ ಗುಮ್ಕಲ್ನಲ್ಲಿ ಏನೇನು ಮಾಡಿದ್ದೀವಿ ಅಂತ ಹೇಳೋದಕ್ಕೆ ನಮಗೊಂದು ಅವಕಾಶ ಸಿಕ್ಕಿದೆ. ಇದೊಂದು ಅತಿ ದೊಡ್ಡ ಪಂಚಾಯಿತಿ, 24 ಮೆಂಬರ್ಸ್ ಇದ್ದಾರೆ ಈ ಪಂಚಾಯಿತಿಯಲ್ಲಿ. ನಮ್ಮ ಕ್ಷೇತ್ರದಲ್ಲಿ, ಮುಳಬಾಗಿಲು ಕ್ಷೇತ್ರದಲ್ಲಿ ದೊಡ್ಡ ಪಂಚಾಯಿತಿ ಅಂದರೆ ಯಾವುದು? ಗುಮ್ಕಲ್ ಪಂಚಾಯಿತಿ, 24 ಜನ ಮೆಂಬರ್ಸ್. ಎರಡನೇ ದೊಡ್ಡ ಪಂಚಾಯಿತಿ ಮುದಿಗೆರೆ ಪಂಚಾಯಿತಿ. 30 ಪಂಚಾಯಿತಿ ಇದೆ ನಮ್ಮಲ್ಲಿ, ಗೊತ್ತಿದೆ ನಿಮಗೆಲ್ಲ. ಇವರಲ್ಲಿ ಹೊಂದಾಣಿಕೆ ಚೆನ್ನಾಗಿದೆ, ಅದೆಲ್ಲ ಆನಂದ ರೆಡ್ಡಿ ಅವರ ಲೀಡರ್ಶಿಪ್ಪಲ್ಲಿ ಎಲ್ಲರೂ ಅವ್ರ ಮಾತು ಕೇಳ್ತಾರೆ. ಯಾಕಂದರೆ ಅವರು ಸ್ವಂತಕ್ಕೆ, ಸ್ವಂತ ಲಾಭಕ್ಕೇನು ಮಾಡಲ್ಲ. ನಾನು ನೋಡೋದಂಗೆ ಅವ್ರಿಗೇನು ದೇವ್ರು ಚೆನ್ನಾಗಿ ಕೊಟ್ಟಿದ್ದಾರೆ. ಏನೋ ಒಂದು ಸಮಾಜ ಸೇವೆ ಮಾಡಬೇಕು, ಅಭಿವೃದ್ಧಿ ಕಾರ್ಯಗಳು ಮಾಡಬೇಕು. ಆಮೇಲೆ ಎಮ್ ಎಲ್ ಎವ್ರನ್ನ ಅಷ್ಟೇ, ಆಗಾಗ ಎಮ್ ಎಲ್ ಎ ಅಂದರೆ ನಾನೇ, ನನಗೆ ಕೇಳ್ತಾ ಇರ್ತಾರೆ, ಸರ್ ಅದು ಹೆಂಗೆ ಇದೆ ಕನ್ನಡದಲ್ಲೇ, ಇದು ಹಿಂಗೆ ಏನು ಅಂತ ಡಿಮ್ಯಾಂಡ್ ಮಾಡಿ. ಯಾವತ್ತು ಡಿಮ್ಯಾಂಡ್ ಮಾಡಿದೆ? ಮಗು ಹತ್ತಿರ ತಾನೆ ಹಾಲು ಕುಡಿಸೋದು, ಮಗು ಮಲ್ಕೊಂಡಿದ್ರೆ ಅಮ್ಮ ಸುಮ್ಮನೆ ಇರ್ತಾಳೆ, ಹಂಗೆ ಅಳ್ಬೇಕು ನೀವು. ಅದೇ ಹೆಂಡ ಇದೇ ಹೆಂಡ ಅಂತ ಇಸ್ತಾನೆ ಇವ ಮುಂದೆ ಅಂತ ನದಿಗೆ. ಈಗ ಅಲ್ಲ, ಬ್ಯಾಲೆನ್ಸ್ ಸೋರ್ಸ್ ಏನಿದೆ ಪಟ್ಟಿ ಕೊಡಿ, ಅದು ಮಾಡ್ಕೊಡ್ತೀನಿ. ಈಗ ನಿಮ್ಗೆ ಗೊತ್ತಿದೆ ಅನೇಕ ಅಭಿವೃದ್ಧಿ ಕಾರ್ಯಗಳು ನಮ್ಮ ಕ್ಷೇತ್ರದಲ್ಲಿ ಏನಾಗಿದೆ ಅಂತ ನೀವೇ ನೋಡಿದ್ದೀರಾ. ಈಗ ನಾನು ಒಂದು 90 ಭಾಗ ಎಲ್ಲ ಮುಗಿಸಿದ್ದೀನಿ ಅಂತ ನನಗೆ ಅನಿಸ್ತಾ ಇದೆ. ಏನೋ ಕುಡಿಯೋ ನೀರು ಇರ್ಬೋದು, ಕುಡಿ ಕಲ್ಲ ಪಂಚಾಯತ್ ಒಂದೇಳಲ್ಲ ನನ್ನ ಕ್ಷೇತ್ರದಿಂದ ಇದೆ, ಕುಡಿಯೋ ನೀರಿಂದಿರ್ಬೋದು, ಬೀದಿ ದೀಪ ಇರ್ಬೋದು, ಆಮೇಲೆ ರಸ್ತೆಗಳು, ಶಾಲೆಗಳ ಅಭಿವೃದ್ಧಿ, ದೇವಸ್ಥಾನಗಳ ಒಂದು ಅಭಿವೃದ್ಧಿ, ಜೀರ್ಣೋದ್ಧಾರ, ಅನೇಕ ಕೆಲಸ ಕಾರ್ಯಗಳು, ಆಮೇಲೆ ಬಸ್ಸಿನ ವ್ಯವಸ್ಥೆ, ಏನು ಅಂಥ ಕಂಪ್ಲೇಂಟ್ಸ್, ನೀರು ಕುಡಿಯೋ ನೀರಿಗಂತೂ ಕಂಪ್ಲೇಂಟೇ ಇಲ್ಲ. ಯಾಕಂದರೆ ಹೆಚ್ಚಿಗೆ ಮಳೆ ಬಂದಿದೆ, ಅಂತರ್ಜಲ ವೃದ್ಧಿಯಾಗಿದೆ. ನಾನು ಮೊದಲು ಬಂದಾಗ ಒಂದು ವರ್ಷದಲ್ಲಿ ನೀವು ನೀರಿಗೆ ಭಾಳ ಒದ್ದಾಡ್ತಾ ಇದ್ರಿ, ಟ್ಯಾಂಕರ್ಗಳು, ಪ್ರೈವೇಟ್ ಬೋರ್ವೆಲ್ಲಿಂದ ನೀರು ತಗೊಳ್ಳೋದೆಲ್ಲ. ಈಗ ಅದು ತಪ್ಪಿದೆ, ಅದು ದೇವರ ಒಂದು ಕೃಪೆಯಿಂದ ನಾವೆಲ್ಲ ಅದನ್ನು ಭಾಗ್ಯ ಪಡ್ತಾ ಇದ್ದೀವಿ. ಸೊ ನನಗೆ ಆದ್ದರಿಂದ ನೀರು ಕುಡಿಯೋ ನೀರಿನ ಬಗ್ಗೆ ಸಮಸ್ಯೆ ಇಲ್ಲ ಅಂತ ನನಗೆ ಸ್ವಲ್ಪ ಕೆಲಸ ಕಡಿಮೆ ಆಯಿತು. ಆದರೆ ರಸ್ತೆಗಳು ಡಿಮ್ಯಾಂಡು, ಐಮಾಸ್ ಲೈಟ್ಗೆ ಡಿಮ್ಯಾಂಡ್ ಜಾಸ್ತಿ. 4 ಕೋಟಿ ಎಂತ ಇಚ್ಚೇದಿ, ಡಬ್ಬಲು ವಸ್ತೆ ತಾನು ಇಚ್ಚೇದಿ, ಎಂತ ವಸ್ತು ನಾನು ಜೀಸ್ತೀನಿ ನಾನು. ಅದೇ ಸಪ್ರೇಟ್ಗೆ ಸ್ಪೆಷಲ್ಗೆ ತಿಸ್ಕೊಚ್ಚಿ ಚೇಸಿ ನಾನು. ಹಿಂಗೆ 40-50 ವಸ್ತೆ ಹಿಂಗೆ ಐಪಾಯ ಅಂತ ತಾಲೂಕು ಅಂತ ವಿಲೇಜ್ ಹೋಗೋ ಟೀಮ್ ಗುಮ್ಕಲ್ಲ ಎಂತ ಏನೋ ತಿಳಿದು ಮೇಲೆ ಚಪ್ಪಲ್ಲ, ಬ್ಯಾಲೆನ್ಸ್ ಉಂಟೆ ಏಸ್ತಾಮ ಅವನೇ ಒಂದು ನೀನು ಮಾತಾಡ್ಕೊಡು. ಮೀರಂತ ರೈಟಿಂಗ್ ಇಲ್ಲ, ಇದು ಭಾಷಣ ಇನ್ನಲ್ಲಂತೆ. ನೀನು ಮಾತಾಡೋಣ ಅಂತ ಇನ್ನಲ್ಲ, ತೆಲುಗು ಸಿನಿಮಾ ಡೈಲಾಗ್ ಸೂಚಿಸಿದ್ರು ಕದಾ, ನೀನು ಮಾತಾಡ್ತೀವಿ ಅದೇ ಶಾಸನ ಅಟ್ಲಾ ಆ ಮೀಟರ್ ನೀನು ಚಪ್ಪ. ಈಗ ಕೆ ಪೈಪಲ್ಲಿ ರಸ್ತೆ ನೋಡ್ತಾ ಇದ್ದಲ್ಲ, ಡಾಂಬರೀಕರಣ ಆಗ್ತಾ ಇದೆ ಅಸ್ಪಾಲ್ಟಿಗೆ. ಮಿಟ್ಟಳ್ಳಿ ಗ್ರಾಮದಿಂದ ಅಗ್ರ ಗ್ರಾಮದ ಕೆ ಪೈಪಲ್ಲಿ ರಸ್ತೆ ಕಾಮಗಾರಿ ಪ್ರಗತಿಯಲ್ಲಿದೆ. ಅದು 7.5 ಕಿಲೋಮೀಟ್ರು ಇನ್ನೊಂದುವರೆ ಕಿಲೋಮೀಟ್ರು ಬೇರೆ ಕಡೆಯಿಂದ ತಂದು ಹಾಕ್ತಾ ಇದ್ದೀನಿ ಆ ಕಡೆಗೆ, ಟೌನ್ ಕಡೆಗೆ. ಒಟ್ಟು 6.5 ಕಿಲೋಮೀಟ್ರ್ ಟಾರ್ ಆಗ್ತಾ ಇದೆ, ಇನ್ನೊಂದುವರೆ ಕಿಲೋಮೀಟ್ರ್ ಆಗುತ್ತೆ, ಮುಂದುವರಿಸ್ತೀನಿ. ಅದು ನಿಮ್ಮ ಗಮಕಲ್ಲಿ ಅದು ಕಾಮಗಾರಿ ವೆಚ್ಚ 1.5 ಕೋಟಿ. ಇನ್ನೇನು ಮುಗಿದೋಗುತ್ತೆ, ಅದು ಇನ್ನೊಂದು ವಾರದಲ್ಲಿ ಕೆಲಸ ಮುಗಿಯುತ್ತೆ. ಉಡುಕೆ ಬೈಪಲ್ಲಿ ರೋಡಲ್ಲಿ ಅಲ್ಲಿ 4 ಕಿಲೋಮೀಟ್ರ್ ಉಳಿಯುತ್ತೆ NH ಹೈವೇವರೆಗೂ, ಅದಕ್ಕೆ 5 ಕೋಟಿ ಬೇಕು. ಅದಕ್ಕೆ ಮೊನ್ನೆ ಒಂದು ಸ್ಕೀಮಲ್ಲಿ ಹಾಕಿದ್ದೀನಿ, SHDP ಸ್ಟೇಟ್ ಹೈವೇ ಡೆವಲಪ್ಮೆಂಟ್ ಪ್ರಾಜೆಕ್ಟಲ್ಲಿ ಹಾಕಿದ್ದೀನಿ, ಅದು ಆಗುತ್ತೆ, ಅದೇ ಅನುಮಾನ ಇಲ್ಲ. ಆಮೇಲೆ ಕೆ ಬೈಪಲ್ಲಿ ಮುಖ್ಯ ರಸ್ತೆಯಿಂದ ಶೆಟ್ಟಿಕಲ್ ಗ್ರಾಮದ ರಸ್ತೆ 80 ಲಕ್ಷ ಕಾಮಗಾರಿ. ಕೆ ಬೈಪಲ್ಲಿ ಮುಖ್ಯ ರಸ್ತೆಯಿಂದ ಶೆಟ್ಟಿಕಲ್ ಗ್ರಾಮದ ರಸ್ತೆ 80 ಲಕ್ಷ ಕಾಮಗಾರಿ ಕೆಲಸ ಮುಗಿದಿದೆ. ಕೆ ಬೈಪಲ್ಲಿ ಮುಖ್ಯ ರಸ್ತೆಯಿಂದ ಸಿನಿಗೇನಹಳ್ಳಿ ರಸ್ತೆ 80 ಲಕ್ಷ, ಅದು ಕೆಲಸ ಮುಗಿದಿದೆ. ಜಿ ಮಾರಂಡಹಳ್ಳಿ ಗ್ರಾಮದಿಂದ ನಂಗಲಿವರೆಗೂ 80 ಲಕ್ಷ, ಅದು ಆಗಬೇಕು ಅಂದರೆ ಶ್ಯಾಂಕ್ಷನ್ ಆಗಿದೆ. ಎಲ್ಲ ದೊಡ್ಡ ದೊಡ್ಡ ಕಾಮಗಾರಿಗಳೇ. ಇದು CC ರೋಡ್ಗಳೆಲ್ಲ ಬಿಡಿ, ಅವಶ್ಯಕ್ಕೆ ಅನುಗುಣವಾಗಿ ಊರುಗಳಲ್ಲಿ ಬೇಡಿಕೆಗೆ ಅನುಗುಣವಾಗಿ ನಾವು ಹಾಕಿದ್ದೀವಿ. ಇದು ಮೇಜರ್ ನಿಮ್ಮ ಪಂಚಾಯಿತಿಯಲ್ಲಿ ಆಗ್ತಾಯಿದ್ದ ಕಾಮಗಾರಿಗಳ ವಿವರಗಳು ರಸ್ತೆಗಳಿಗೆ ಸಂಬಂಧಪಟ್ಟಂಗೆ. ಆಮೇಲೆ
ಇನ್ನು ಇನ್ನೊಂದು ಡಿಮ್ಯಾಂಡ್ ನಮ್ಮ ಆನಂದ್ ರೆಡ್ಡಿ ಅವರು ಯಾವುದೋ ಒಂದು ರಸ್ತೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಯಾವುದು ಅದಾಗಿತ್ತು ಸಿನಿಗಳಿಗೆ ಅದು ಸೆಟ್ಟಿಕಲ್ ಆಗಿಲ್ಲ. ಓಕೆ 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 ಓಕೆ. ಈಗ ಈ ರಸ್ತೆ ಅಷ್ಟೇ, ಇದು ನಾನು ಬಂದಲ್ಲ ಮೇನ್ ರೋಡಿಂದ ಅದು ಒಂದು ಸ್ವಲ್ಪ ಮಾಡಬೇಕು ನಂಗ್ಲಿವರೆಗೂ. ಈ ಹೆಂಗಿಂದ ಗುಮ್ಕಲ್ ಹೆಂಗೆ ಅಂದರೆ ಈ ರಿಂಗ್ ರೋಡಲ್ಲಿ ಊರಿದ್ದಂಗೆ ಇದು ರಿಂಗ್ ರೋಡ್ ಅದು ಹೆಂಗೆ ಅಂದರೆ ಈ ಮುಳುಬಾಗಲಿಂದ ಕ್ರಾಸು ಗುಮ್ಕಲ್ ಕ್ರಾಸು ಆಮೇಲೆ ನಂಗ್ಲಿ ನಂಗ್ಲಿಯಿಂದ ಮುಳುಬಾಗಲು ನಿಮ್ಮದು ಒಂದು ರಿಂಗ್ ರೋಡು. ರಿಂಗ್ ರೋಡಲ್ಲಿ ನಿಮ್ಮ ಊರು ನೋಡಿ ಎಷ್ಟು ಚೆನ್ನಾಗಿದೆ. ಊರು ಚೆನ್ನಾಗಿದೆ, ಎಲ್ಲ ಹಸಿರಾಗಿದೆ. ಆಮೇಲೆ ಈ ಒಂದು ಕಟ್ಟಡಕ್ಕೆ ಜಾಗ ಹುಡುಕಿದ್ದೀರಿ, ಬಟ್ ಮೈನ್ ರೋಡಲ್ಲಿ ಇದು ಚೆನ್ನಾಗಿತ್ತು ಅಂತೆ. ಬಟ್ ಅಲ್ಲೇನು ಡಿಸ್ಪ್ಯೂಟು ಆಗಿಲ್ಲ ಅಂದರೂ ವಿಶಾಲವಾಗಿದೆ. ಹಿಂದಕ್ಕೆ ಬಿಲ್ಡಿಂಗ್ ಕಟ್ಕೊಳ್ಳಿ, ಗುದ್ದಲಿ ಪೂಜೆಗೆ ನೆರವೇರಿಸಿದ್ವಿ, ಮುಂದಕ್ಕೆ ಜಾಗ ಬಿಟ್ಕೊಳ್ಳಿ, ಗಿಡ ಮರ ಎಲ್ಲ ಹಾಕ್ಕೊಂಡು ಚೆನ್ನಾಗಿರಬೇಕು, ಪೂರಕ್ಕೆ ಬಾಗಿಲಿಡಬೇಕು ಅಂತ ಏನು ಆನಂದ್ ರೆಡ್ಡಿ ಅವ್ರು ಹೇಳ್ತಾ ಇದ್ದಾರೆ ಮಾಡಿ. 35 ಲಕ್ಷ ರೂಪಾಯಿನಲ್ಲಿ ಈ ಕಾಮಗಾರಿ ಕೆಲಸ ಆಗ್ತಾಯಿದೆ. ನಾನು ಹೇಳಿದ್ದೀನಿ ಅವ್ರಿಗೆ 2 ತಿಂಗಳು ಮ್ಯಾಕ್ಸಿಮಮ್ 3 ತಿಂಗಳಲ್ಲಿ ಮುಗಿಸ್ಬೇಕು. ಯಾಕೆ ಅಂದರೆ ಎಲೆಕ್ಷನ್ ಇದು ಕೋಡ್ ಆಫ್ ಕಾಂಡಕ್ಟ್ ಬಂದ್ಬಿಡುತ್ತೆ ಮಾರ್ಚ್ ಕೊನೆಗೆ. ಇವ್ರಿಗೆ ಸಿಗೋದಿನ್ನ ಡಿಸೆಂಬರ್ ಜನವರಿ ಫೆಬ್ರವರಿ 3 ತಿಂಗಳು, ಮಾರ್ಚ್ವರೆಗೂ ಸಿಗ್ಬೋದು ಅಂದರೆ ಅಲ್ಲಿವರೆಗೂ ಹೋಗಬೇಡಿ. ಆಮೇಲೆ ಹಿಂಗೆ ಪ್ಲಾಸ್ಟಿಕ್ ಕಾಲೇದು ಇದು ಇನ್ನಕ್ಕೆ ನೆಲ ಆಗಿಲ್ಲ ಫ್ಲೋರಿಂಗ್ ಆಗಿಲ್ಲ ಅದೆಲ್ಲ ಹೇಳಿದ್ರೆ ನಾನಿರಲ್ಲ, ಇನ್ನು ಇನ್ಯಾರು ಉದ್ಘಾಟನೆ ಮಾಡ್ಬಿಡೋಣ. ಹಾಂ ನಾನೇ ಮಾಡಬೇಕಂದ್ರೆ ಬೇಗ ಮುಗಿಸಿ, ನೇನೇ ಹಚ್ಚಿ ಉದ್ಘಾಟನೆ ಸೇರಂತೆ ಜಲ್ದಿ ಮುಗಿ ಬಿಲ್ಡಿಂಗ್ ಮುಗಿಚಲ ನೀರು. ಫಾಸ್ಟ್ ಕಾಸ್ ಎಲ್ಲ ಫಾಸ್ಟ್ ಅಂತೆ ಕ್ವಾಲಿಟಿ ಉಂಟಣ್ಣ, ಕ್ವಾಲಿಟಿ ಕಾಂಟ್ರಾಕ್ಟ್ರು ಕ್ವಾಲಿಟಿ ವರ್ಕ್ ಇರ್ಬೇಕಪ್ಪ ಇವೋ ಸರಿಯಾಗಿ ನೋಡಿ. ಆಮೇಲೆ ನಮ್ಮಲ್ಲಿ 30 ಪಂಚಾಯತಿಯಲ್ಲಿ 26 ಪಂಚಾಯತಿಯಲ್ಲಿ ಪಂಚಾಯತ್ ಆಫೀಸ್ಗಳಿದ್ದಾವೆ ಎಲ್ಲ ಕಡೆ ಚೆನ್ನಾಗಿದ್ದಾವೆ, ಎಲ್ಲ ಹೊಸ ಹೊಸ ಕಟ್ಟಡಗಳು. 4 ಪಂಚಾಯತಿಗೆ ಬೇಕು ಬೇಕು ಅಂತಲ್ಲ ಇದ್ದಾವೆ, ಆದರೆ ಅದನ್ನು ಬಿಡಿಸಿ ಹೊಸದಾಗಿ ಕಟ್ಟಬೇಕು. ಎಲ್ಲೆಲ್ಲಿ ಅಂದರೆ ಇದು 27ನೇದು 28 ಮುಡಿಯನೂರು, ಅದನ್ನು ಡಿಮಾಲಿಷ್ ಮಾಡಿದ್ವಿ, ಅಲ್ಲೊಂದು ಕಟ್ಟಡ ಆಗಬೇಕು. ನಮ್ಮ BMC ಇವ್ರಿಗೆ ಹೇಳಿದ್ವಿ ನಾವು ರಂಗರಾಮೇಗೌಡರು ನಾನೇ ಮಾಡ್ತೀನಿ ಅಂತ, ಅವರು ಕಾಂಟ್ರಾಕ್ಟ್ರು ಮಾಡಪ್ಪ ಅಂದ್ವಿ. ಇನ್ನೇನು ಮಾಡೋಣ, ನಮ್ಮಲ್ಲಿ JDS ಕಾಂಗ್ರೆಸ್ಸು BJP ಇಲ್ಲ, ನಾನು ಎಲ್ಲ ಪಕ್ಷಕ್ಕೆ ಸೇರಿದನಲ್ಲ, ಅದಕ್ಕೆ BMC ರಂಗರಾಮೇಗೌಡ ಶೇಪ್ ಅವ್ರು ಏನು ಅನಿಸಿಬಿಡ್ತೀನಿ ಖುಷಿ ಆಗ್ಬೇಕು ಅನ್ನಿಸ್ತೀನಿ. ಗೊತ್ತಲ್ಲ BMC ರಂಗರಾಮೇಗೌಡ ಗೊತ್ತಿರಬೇಕು ಕಾಂಟ್ರಾಕ್ಟ್ರು. ಸರ್ ಅವ್ರು ಯಾಕೆ ಕೊಟ್ಟರು JDS ಅಂತ ಕೆಲವ್ರು ಕೇಳ್ಬೋದು, ನಾನು ಯಾರೂ ಕೇಳಲ್ಲ, ಯಾಕಂದರೆ ಎಲ್ರಿಗೂ ಕೆಲಸ ಮಾಡ್ಕೊಡ್ತೀನಿ ನಾವು. ಯಾರಿಗಾದ್ರು ಇಲ್ಲ ಅಂದಿದ್ದೀನಾ ನೀವು JDS ಓಟ್ ಹಾಕಿಲ್ಲ ಅಂತೇಳಿದ್ದೀನಾ, ಇಲ್ಲ BJP ನೀವು ಓಟ್ ಹಾಕಿಲ್ಲ ಅಂತೇಳಿದ್ದೀನಾ, ನಾನು ಕಾಂಗ್ರೆಸ್ ಸಪೋರ್ಟ್ ಮಾಡಿ ಗೆಲ್ಲಿಸ್ತೀರಿ ಕರೆಕ್ಟ್ ಅಲ್ಲಿ ಅದನ್ನು ಮರೆಯಲ್ಲ. ನಮ್ಮ ರಾಮ್ ರೆಡ್ಡಿಯವರು ಆನಂದ್ ರೆಡ್ಡಿಯವರಂತೂ ನಿದ್ದೆ ಹೋಗದೆ ಕೆಲಸ ಮಾಡಿದ್ದಾರೆ. ಮುಖ್ಯ ಪಾತ್ರಧಾರಿ ನಾನು ಗೆಲ್ಲಬೇಕಾದ್ರೆ ಎಲ್ಲ ಹಣಕಾಸಿನ ವ್ಯವಸ್ಥೆ ನೋಡ್ಕೊಂಡಿದ್ದೀವಿ, ಓಪನಾಗಿ ಹೇಳ್ತೀನಿ. ಆನಂದ್ ರೆಡ್ಡಿಯವರು ನಿಮ್ಗೆ ಗೊತ್ತಾ, ಅದು ಕೈಯಿಂದ ಎಕ್ಸ್ಟ್ರಾ ಖರ್ಚು ಮಾಡಿದ್ದಾರೆ ಅವರು ನಾನು ಕೊಟ್ಟಿದ್ದಲ್ಲದೆ. ಇದು ಯಾರಿಗೂ ಗೊತ್ತಿಲ್ಲ, ನಿಮ್ಗೆ ಹೇಳ್ತಾ ಇದ್ದೀನಿ. ನನ್ನ ದುಡ್ಡೆಲ್ಲ ಮಂಜಣ್ಣ ಆನಂದ್ ರೆಡ್ಡಿಯವ್ರಿಗೆ ನಂಬಿಕೆ ಇದೆ, ಅವ್ರಿಗೆ ನೆಲ್ಲಿ ಕೊಟ್ಬಿಡಿ ಸರ್ ಅವ್ರು ಕೊಟ್ಬಿಡಿ ಅಂದ್ಬಿಟ್ರು. ಮಂಜಣ್ಣಗೆ ಅವ್ರ ಮೇಲೆ ನಂಬಿಕೆ, ನನಗೂ ಅಷ್ಟೇ. ಅವರು ಎಷ್ಟು ಒಂದು ಪೈಸೆ ಲೆಕ್ಕಾಚಾರ ಹೆಂಗಿಟ್ಟಿದ್ರೆ, ಈ ಸರಿ ನಾನು ಇಲ್ಲೋದಾದ್ರೆ ಯಾವ ಅವ್ರಿಗೆ ವಹಿಸ್ಬೇಕೋ ಏನೋ ಗೊತ್ತಾಗ್ತಾ ಇಲ್ಲ ಇನ್ನು. ಅದು ಯೋಚನೆ ಮಾಡಿ ಜನವರಿಗೆ ಡಿಕ್ಲೇರ್ ಮಾಡ್ತೀನಿ ಎಲ್ರಿಗೂ ಅದೇ ಏನು ನೆಕ್ಸ್ಟ್ ನಿಲ್ಸರ ಅಂತ. ಯಾಲಕ್ಕೆ ಭಯಮೋ ಸೊಂಡೆ ರೊಂಡೆ ಸತ್ತಿ ಇವರು ಎಮ್ ಎಲ್ ಎ ಗೆಲ್ಲೇದಂಟ ನೀನು ನಿಲ್ಸೇಮನ ಓಡ್ಬೋದಿ ಏಮ್ ಶೇಷಿದೆ ಏನು ನೀನು ಹಾಕಿ ಭಯಂ ಹಾಂ ಎಟ್ಲ ನೀನು ನೀನು ಬದುಕೇದಟ್ಲಪ್ಪ ಅಮಿಟ್ಗೆ ಇವ ಸೂಸಮ್ ಇರಮ್ಮ ನಗ್ತಾ ಉಂಡರು ನೀರು ಇದೇ ರೀಸನ್ ಹಿಂದೇನೇನು ಅಂದ್ರೆ ಚಪ್ಪ ಸರ್ ಸುಮ್ಮನಿದ್ದೆ ಸರ್ ಎರಡನೇ ಸರಿ ಇಲ್ಲಿ ಯಾರು ಇತಿಹಾಸದಲ್ಲೇ ಗೆದ್ದಿಲ್ಲ ಅಂತ ಇತಿಹಾಸ ಮುಂದೇನು ರೆಕಾರ್ಡ್ಸ್ ಇರಲ್ಲ ಎಟ್ಲದಿ ಪ್ರೈಸ್ ಇರಲ್ಲ ಇಬ್ಬಡ ಮಾಕಿದ್ರು ಎರಡು ಕಣ್ಣಿದ್ದಂಗೆ ನಮ್ಮ ಕ್ಷೇತ್ರದಲ್ಲಿ ಇಬ್ಬರು ಬ್ಲಾಕ್ ಕಾಂಗ್ರೆಸ್ ನಮ್ಮ ಮಾಧ್ಯಮದವ್ರು ಹೇಳ್ತಾ ಇದ್ರು ನೋಡಿ ಬಲಭುಜ ಎಡಭುಜ ಎಡಗಣ್ಣು ಬಲಗಣ್ಣು ಇನ್ನೇನು ನಮ್ಮ ಮೂರನೇ ಕಣ್ಣು ನಮ್ಮ ಮುಂಜಾನೆ ಇದ್ದೇ ಇದ್ದಾರಲ್ಲ ಅದರಲ್ಲೇನು ಅನುಮಾನ ಇಲ್ಲ. ಒಳ್ಳೆಯವ್ರಿಗೆ ಅವರು ಸಹಕಾರ ಇದ್ದೇ ಇದೆ, ಯಾವುದೇ ಆಗಲಿ ಅವರು ಒಳ್ಳೆಯ ಕೆಲಸಗಳು ಅವತ್ತಿಂದ ಚಿಕ್ಕ ವಯಸ್ಸಿಂದ ಮಾಡ್ಕೊಂಬಂದಿರೋದು ನಿಮ್ಗೆ ಗೊತ್ತಿದೆ ಅಲ್ವಾ. ಈ ಕಾಂಗ್ರೆಸ್ನಲ್ಲೂ ಇದ್ದಾರೆ. ಈಗ ನಾವು ನೆಕ್ಸ್ಟ್ ಏನು ಯಾವ ಪಕ್ಷ ಏನು ಅಂತ ಸುಮಾರು ಜನ ಕೇಳ್ತಾರೆ. ನಾನು ಏನು ಹೇಳ್ತಾರೆ ಹೇಳ್ಬಾರ್ದು, ಈಗ ಕೆಲಸ ಕರೀಲಿ ಮಾಡ್ಕೊಂಡು ಹೋಗೋಣ. ಈಗ ಸರ್ಕಾರದಲ್ಲಿ ಇದ್ದೀನಿ ನಾನು, ಸರ್ಕಾರ ನನಗೇನು ಒಂದು ಸ್ಥಾನಮಾನ ಕೊಟ್ಟಿದೆ, ಅಲ್ಲಿವರೆಗೂ ಇದ್ದು ನಿಮ್ಮ ಕೆಲಸ ಕಾರ್ಯಗಳು ಮಾಡ್ತೀನಿ. ಅನುದಾನಗಳು ಬಂದಿದೆ, ಖರ್ಚಾಗಬೇಕು. ಎಲೆಕ್ಷನ್ ಮುಗಿಯೋರು ಖರ್ಚು ಮಾಡಿದ್ರು ಇನ್ನೂ ಉಳಿತದೆ ಅಷ್ಟಿದೆ. ಅದು ಬೇರೆ ಅವ್ರು ಯಾರಾದರೂ ಬಂದು ಮಾಡಬೇಕೋ ಇಲ್ಲ ನಾನೇ ಮಾಡಬೇಕೋ ಅದನ್ನು ಸ್ವಲ್ಪ ಈ ಕಾದು ನೋಡಬೇಕು ಅಷ್ಟೇ. ನಾನೇನು ಹೇಳೋಕ್ಕಾಗಲಿ, ಇದೆಲ್ಲ ದೇವ್ರಿಗೆ ಬಿಟ್ಟಿದ್ದು, ಅದೆಲ್ಲ ದೇವ್ರು ತೀರ್ಮಾನ ಮಾಡ್ತಾನೆ. ನಮ್ಮ ಕೈಲಾಗೋದು ನಾವು ಮಾಡೋಣ ಅಭಿವೃದ್ಧಿ ಕೆಲಸಗಳು. ನಂದು ಒಂಥರ ಇಷ್ಟೇ ಅಭಿವೃದ್ಧಿ. ಮುಳುಬಾಗಿಲು ಕ್ಷೇತ್ರದ ಜನ ನನಗೆ ಮುಖಾನೇ ನೋಡದೆ ಓಟ್ ಹಾಕಿ ಗೆಲ್ಲಿಸ್ಬಿಟ್ರು, ಅದನ್ನು ಉಳಿಸ್ಕೋಬೇಕು ನಾನು. ಆ ಒಂದು ಋಣ ತೀರಿಸ್ಬೇಕು ಅಂತ ನನ್ನ ಕೆಲಸ ಕಾರ್ಯ ಇದುವರೆಗೂ ಮಾಡ್ಕೊಂಬಂದಿದ್ದೀನಿ. ಇನ್ನು 4-5 ತಿಂಗಳಿದೆ, ಕೊನೆ ತಿಂಗಳಲ್ಲಿ ಏಪ್ರಿಲಲ್ಲಿ ಕೋಡ್ ಆಫ್ ಕಾಂಡಕ್ಟ್ ಇರೋದ್ರಿಂದ ಉದ್ಘಾಟನೆಗಳು ಆಮೇಲೆ ಗುದ್ದಲಿ ಪೂಜೆಗಳು ಮಾಡೋಕ್ಕಾಗಲ್ಲ, ಅದರೊಳಗಡೆ ಏನಿದ್ರು ಮಾಡ್ಕೋಬೇಕು. ಉಳಿದಿದ್ದು ಮುಂದಿನ ವರ್ಷಕ್ಕೆ ಹೋಗುತ್ತೆ,
ಕೆಲಸ ಕಾರ್ಯಗಳು ಆಗೇ ಆಗುತ್ತೆ, ಆ ದುಡ್ಡು ವೇಸ್ಟ್ ಏನೂ ಆಗಲ್ಲ. ಇನ್ನೂ 100 ಕೋಟಿ ಕೆಲಸ ಆಗಬೇಕಾಗಿದೆ. ಟೌನಲ್ಲಿ ಇವತ್ತು ಈ ಮುಸ್ಲಿಮ್ಸ್ದು ಇದೆಯಲ್ಲ ದರ್ಗಾ, ಅಲ್ಲಿ ಕುಸ್ತಿ ಮಾಡ್ತಾರೆ ಗೊತ್ತಲ್ಲ ಯಾವ ಟೈಮಲ್ಲಿ, ಉರ್ಸ್ ಟೈಮಲ್ಲಿ ಮೀಡು ಪೋಯಿ ನೆಲ್ಲ ಕೋಕೊಂಡರು. ಆ ಕಡೆ ಮನೆ ಕೂಸು ನನಗೆ ಸ್ಟೇಡಿಯಮ್ ಉಂದ ರಾಯಲ್ ಉಂದ ಅಲ್ಲೇದು ಸ್ಟೇಡಿಯಂ ಕಟ್ಟಿಸ್ತಾವನು. ಇಪ್ಪತ್ತು ಪೂಜೆ ಸೇರಿಸ್ತಾವನು 2 ಗಂಟೆಗೆ ಸ್ಟೇಡಿಯಂ. ಇನ್ನಾಳೆ ಊರು ಶೈಲತಾನೆ ಏನು ಸೇರಿಸ್ತಾವನು ಅಂತ. ಅದೇ ದೇವರು ಅಲ್ಲ ಅನುಗ್ರಹಂ ಅಂತೆ, ಅಲ್ಲ ಅಂತೆ ದೇವಡು ರಾಮಡು ಅಂತೆ ಅಲ್ಲ ಬೇರೆ ಅಂತ ಹೋಗ್ದೆ. 80 ಲಕ್ಷ ಎಲ್ಲ ಸ್ಟೇಡಿಯಂ ಕಟ್ಟಿಸ್ತಾವನು ಆ ಕಡೆ. ಇವಡು ಪೂಜೆ ಸೇರಿಸ್ತಾನೆ ಶ್ರೀರಾಮ ಮಂದಿರ ದೇವಸ್ಥ ಕದ ಎನ್ನಾಳ ಯಪ್ಪ ಮೂಸಿಯದೆ ಎನ್ನೋ ಜನ ಪಿಂಡ ಅಯಿಪೋಯಿಂದೆ ರಾಮರೆಡ್ಡಿ ಎಕ್ಕ ಪಿಂಡ ತೆಗೆದು ಪೆದ್ದ ಪೆದ್ದೊಳ್ದೆ ಅಂತ ಕೊಡುಕಲು ಮನ್ಮರಾಲ್ ಅಂತ ಅಯಿಪೋಯಿಂಡರು. ಮಕ್ಕಳು ಮೊಮ್ಮಕ್ಕಳಾಗಿದ್ದೆ ಅಂಥವರೆಲ್ಲ ಮದುವೆಗಳಾಗಿದ್ದಾರೆ ಅಲ್ಲಿ. ಈಗ ಅದಕ್ಕೆ 80 ಲಕ್ಷ ಹಾಕಿ ಅದನ್ನು ಜೀರ್ಣೋದ್ಧಾರ ಮಾಡಿ ಮತ್ತೆ ಮದುವೆಗಳು ನಡಿಬೇಕಲ್ಲಿ ಶ್ರೀರಾಮ ಮಂದಿರದಲ್ಲಿ ಟೌನಲ್ಲಿ. ನೀವೆಲ್ಲ ಚೀಪ್ ಆ್ಯಂಡ್ ಬೆಸ್ಟಾಗಿ ಮದುವೆಗಳು ಮಾಡ್ಬೋದು. ಎಲ್ಲೋ ದೂರ ಹೋಗಿ ಬೆಂಗಳೂರು ಕೋಲಾರ ಇಲ್ಲೆಲ್ಲ ನೀವು ಮಾಡ್ತಿರಲ್ಲ, ರಜೆ ಶ್ರೀರಾಮ ಮಂದಿರದಲ್ಲಿ ಮದುವೆ ಆಗಿರೋರು ಎಲ್ರಿಗೂ ಮಕ್ಕಳಾಗಿದೆ, ಎಲ್ಲರೂ ವಿದ್ಯಾವಂತರಾಗಿದ್ದಾರೆ. ನೀವು ಮದುವೆ ಮಾಡಿ ನಿಮ್ಮ ಮೊಮ್ಮಕ್ಕಳಾಗೇ ಆಗ್ತಾರೆ. ಏನಮ್ಮ ಶ್ರೀರಾಮ ಮಂದಿರ ಮಾಡ್ತೀವಿ, ಭಾಳ ಚೀಪ್ ಸಿಗುತ್ತೆ, ಅದನ್ನು ಅದೊಂದು ಮಾಡ್ತೀವಿ. ಇನ್ನು ಬೇರೆ ಬೇರೆ ಇದ್ದಾವೆ, ಅದ್ರ ಟೌನ್ದು ಅಲ್ಲ ಜಾಸ್ತಿ ಹೇಳೋದು ಬೇಡ. ಟೌನಲ್ಲಿ ಹೋದಾಗ ನೆಕ್ಸ್ಟ್ ಕಾಮಗಾರಿಗಳು ಒಂದೊಂದೊಂದೇ ಆದಾಗ ನಿಮಗೆ ನಮ್ಮ ಯೂಟ್ಯೂಬ್ ಮೂಲಕ ನಮ್ಮ ಮಾಧ್ಯಮ ನಿಮಗೆಲ್ಲ ತಿಳಿಸ್ತಾರೆ. ನಾವು ಮಾಡಿದ ಅಭಿವೃದ್ಧಿ ಕಾರ್ಯಗಳು ನಿಮ್ಗೆ ಗೊತ್ತೇ ಇದೆ. ಇವತ್ತು ನಾವು ಮುಖ್ಯವಾಗಿ ಬಂದಿರೋದು ಗುದ್ದಲಿ ಪೂಜೆ ಮಾಡೋಕ್ಕೆ. 35 ಲಕ್ಷ ಅಂತ ಹೇಳಿದ್ದಾರೆ ಆನಂದ್ ರೆಡ್ಡಿ ಅವರು, ಬೇಡಿಕೆ ಇಟ್ಟಿದ್ದಾರೆ. 35 ಆಗಲ್ಲ, ದೊಡ್ಡ ಪಂಚಾಯಿತಿ, ನಾವು ದೊಡ್ಡದಾಗಿ ಕಟ್ಟಬೇಕು, ಚೆನ್ನಾಗಿ ಕಟ್ಟಬೇಕು, ಅದ್ರ ಮೇಲಾಗಿದ್ದ ದುಡ್ಡು ನೀವು ಕೊಡಬೇಕು ಅಂತ ಹೇಳಿದರೆ ಏನಾದರೂ ಮಾಡಿ ಅದು ಎಷ್ಟಾಗುತ್ತೋ ಅಷ್ಟು ನಾನು ಎಕ್ಸ್ಟ್ರಾ ದುಡ್ಡು ಕೊಡ್ತೀನಿ. ನಾನು ಎಲೆಕ್ಷನ್ ಕೌಂಟಿಂಗ್ ದಿವಸ ನಾನು ಆನಂದ್ ರೆಡ್ಡಿ ಅವರು ನೋಡೋಣ ಅಂತ ಬಂದೆ. ಮಂಜಣ್ಣ ನೋಡ್ಕೊಂಬರಿ ಸರ್ ನೀವು ಒಂದು ಏರಿಯಾಗೆ ಹೋಗಿ ಅಂದರು. ನಾನು ಹೋದರೆ ಪಾಪ ಯಾವುದು ಬೂತ್ ಹತ್ರ ಕುತ್ಕೊಂಡು ಚೀಟಿಗೆ ಬರ್ಸ್ಕೊಂಡು ಕುತ್ಕೊಂಡಿದ್ರು. ಅಂದರೆ ಹಿಂಗೆ ನಾವು ಇನ್ನೊಂದು ಊರಿಗೂ ಕೆಲವು ಊರಿಗೂ ಕರ್ಕೊಂಡೋದ್ರು. ಅಲ್ಲಿ ಯಾರೋ ಒಬ್ಬ ಕಿರಿಗೇಡಿ ಏನೋ ಮಾತಾಡೋಕ್ಕೆ ಬಂದು ಹೊಡೆಕೋದ್ರು. ನಿಮ್ಗೆ ಗೊತ್ತಾ ಈ ಕೋಪ ಬಂದರೆ ಏನು ಕೊಡಕ್ಕ ಅಂತ ಕೈತದ್ರು. ನಾನು ಒದ್ದು ಕೊಟ್ಟೋದು ಎಲೆಕ್ಷನ್ ಇದೆ ಅಂದೆ. ಇದು ಹಾಕ್ಬಿಡೋರು ಅವರು ಕೈತ್ಬಿಟ್ಟಿದ್ರು ಅಂತ ನೋಡಕ್ಕೆ ಹಿಂಗಿದ್ದಾರೆ, ಕೋಪ ಬಂದು ಕೈತ್ಬಿಡ್ತಾರೆ ಕೈ. ಹಾಂ ಆ ಥರ ಹಂಗೆ ಈ ಟೈಮ್ ಬಂದಾಗ ಎಲ್ಲರೂ ಇರಬೇಕು. ಹಾಂ ಬರೀ ಮೆತ್ತಿಗಿದ್ದರೆ ಆಗ್ಬಿಡುತ್ತಾ, ಜೋರಿಗೆ ಉಂಡಲ್ಲ ಸೀದ ಅಂತ. ಆನಂದ್ ರೆಡ್ಡಿ ಅವರು ಭಾಳ ಉದಾರ ಮನಸ್ಸು. ಆಮೇಲೆ ಇದನ್ನು ಡೇಟ್ ಫಿಕ್ಸ್ ಮಾಡೋದಕ್ಕೆ ನಾನು ಕೇಳಿಕೊಂಡು ಯಾವ ಡೇಟ್ ಬರ್ತೀರಂತ. ನಾನು ರಾತ್ರಿ ಮೈಸೂರಿಂದ ಎಕ್ಸಿಬಿಷನಲ್ಲಿ ಒಂದು ಸ್ಟಾಲ್ ಓಪನ್ ಮಾಡಿದೆ ಅಂಬೇಡ್ಕರ್ ನಿಗಮದು. ರಾತ್ರಿ 2 ಗಂಟೆಗೆ ಮಲಗಿದ್ದು, ಬೆಳಗ್ಗೆ ಎದ್ದು ವಾಕಿಂಗ್ ಮುಗಿಸಿ ಸ್ನಾನ ಮಾಡ್ಕೊಂಡು ಇಲ್ಲಿ ಯಾಕೆ ಬಂದೆ ಅಂದರೆ ಒಂದು ಮಾತು ಕೊಟ್ಟಿದ್ದೀನಲ್ಲ 12 ಕಾಲು ಅಂದೆ, 12 ಕಾಲಕ್ಕೆ ಬಂದ ನಿಮ್ಮನ್ನೇನು ಕಾಯಿಸ್ದಾ ಇಲ್ಲ. ನೀವು ಅಷ್ಟೇ, ಇನ್ನು ಮುಂದೆ ಏನೇ ಕಾರ್ಯಗಳಿರಲಿ, ನಂದು ಒಂದೇ ಅಲ್ಲ, ಸ್ಕೂಲ್ ಕಾರ್ಯಕ್ರಮಗಳಿರಲಿ, ಫ್ಲಾಗ ಇಷ್ಟು 9 ಅಂದರೆ ಕೆಲವರು 10 ಗಂಟೆ ಉಚ್ಚೆ ಅದು ಅಯ್ಯಪ್ಪಂದ ಅಂತ ನೀನು ರಾಕ್ ಮೊದಲೇ ಕಾಯಿಸ್ಕೊಂಡಾರೆ ಹಿಂಗೆ ರಾವಲ್ಲ ಕರೆಕ್ಟ್ಗಾ. ಯಾವ ಕಾರ್ಯಕ್ರಮ ಏನೇ ಆಗಲಿ ಕರೆಕ್ಟ್ ಟೈಮ್ ಬರಬೇಕು, ಫ್ಲಾಗ ಇಷ್ಟು ಮಾಡಬೇಕು, ಅಲ್ಲಿ ನಾಡಗೀತೆ ಆಡಬೇಕು, ಹೋಗ್ತಾ ಇರಬೇಕು ಕೆಲಸ ಮುಗಿಸ್ಕೊಂಡು ಬೇರೆ ಕೆಲಸಕ್ಕೆ. ಕಾಯೋದು ಕಾಯೋದು ಗಂಟೆಗಟ್ಟಲೆ ಅದು ಮಾಡಿ, ಡಿಸಿಪ್ಲಿನ್ ಇರಬೇಕು ನಿಮ್ಮ ಹತ್ರ, ಶಿಸ್ತು ಇರಬೇಕು. ಆಮೇಲೆ ಕೆಲಸಗಳು, ಹೊಲ ಗದ್ದೆಯಲ್ಲಿ ಚೆನ್ನಾಗಿ ಕೆಲಸ ಮಾಡಿ ಬೆಳೆ ಬೆಳೀರಿ. ಏನೋ ಅಂದರೆ ಮಕ್ಕಳನ್ನೆಲ್ಲ ನೀವು ಹೊಲಕ್ಕೆ ಗದ್ದೆಗೆ ಹಾಕ್ಬಾರ್ದು, ಓದಕ್ಕೆ ಹಾಕಬೇಕು. ನೀವು ಯಾರು ಓದಿಲ್ವೋ ಅರ್ಧಂಬರ್ಧ ಏನೋ ಸ್ವಲ್ಪ ಬುದ್ಧಿವಂತರಾಗಿ ತಿಳ್ಕೊಂಡಿರ್ತಾರೆ ಓದಿರ್ತೀರ, ಅವರು ಮಕ್ಕಳಿಗೋಸ್ಕರ ಕೆಲಸ ಮಾಡಿ, ಮಕ್ಕಳನ್ನ ಓದಿಸಿ, ಚೆನ್ನಾಗಿ ಓದಿಸಿ, ವಿದ್ಯಾವಂತರ ಮಾಡಿ, ಅವ್ರ ಕಣ್ಣಲ್ಲಿ ನೋಡ್ಬೇಕು ನೀವು. ಅವರು ದೊಡ್ಡ ದೊಡ್ಡ ಅಧಿಕಾರಿಗಳಾಗಬೇಕು ಅಂತ ಹೇಳ್ತಾ ಹಳ್ಳಿ ಕಡೆ ಜನ ಚೆನ್ನಾಗಿ ಕಷ್ಟಪಟ್ಟು ಓದ್ತಾರೆ, ಯಾಕಂದರೆ ಇಲ್ಲಿ ದುಡ್ಡು ಕಾಸು ಕಡಿಮೆ ಇರಲ್ಲ, ನಿಮಗೆ ಬೆಳೆ ವಾಣಿಜ್ಯ ಬೆಳೆ ಇರಲ್ಲ. ಈ ಟೊಮೆಟೊ ನೋಡಿದ 15 ಕೆಜಿ ಒಂದು ಬಾಕ್ಸ್ಗೆ 50 ರೂಪಾಯಿಂದ 100 ರೂಪಾಯಿ ಅಲ್ಲ, ನಾನು ನೋಡಿದೆ ನಾನು ಪೇಪರಲ್ಲಿ. ಏನು ಪ್ರಯೋಜನ, ನೀವು ಹಾಕಿದ ಗೊಬ್ಬರ ಬರಲ್ಲ, ಕೂಲಿನೂ ಬರಲ್ಲ. ಟೊಮೆಟೊ ಯಾಕೆ ಮಾಡ್ಬೇಕು ನಾವು, ಒಂದೊಂದು ಸರ್ತಿ ಏನೋ ಬರುತ್ತೆ ನಾವು, ಯಾವಾಗಲೂ ಒಂದು ಸರಿ ಆ ಸೀಸನ್ ನೋಡ್ಕೊಂಡು ಮಾಡ್ಬೇಕು ನಾವು. ಹಂಗಾಗಿ ನಮ್ಮ ಜನರಿಗೆ ಕಷ್ಟ ಇದೆ, ಬೆಂಬಲ ಬೆಲೆ ಕೊಡಬೇಕು. ನಮ್ಮ ಸರ್ಕಾರದವರು, ನಾನು ಲೆಟರ್ ಬರೀತೀನಿ ಚೀಫ್ ಮಿನಿಸ್ಟ್ರಿಗೆ, ಟೊಮೆಟೊ ಯಾರಾದ ಹಾಕಿ ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಅವ್ರಿಗೆ ಬೆಂಬಲ ಬೆಲೆ ಕೊಡಬೇಕು, ಅವ್ರಿಗೆ ಸಹಾಯಧನ ಕೊಡಬೇಕು ಅಂತ ಹೇಳಿ ಬರಿತೀನಿ. ಅವ್ರಿಗೆ ಸಿಕ್ಕರೆ ನಾನು ಪರ್ಸನಲ್ಲಾಗೂ ಮುಖ್ಯಮಂತ್ರಿಗಳ ಗಮನ ತರ್ತೀನಿ, ಅಗ್ರಿಕಲ್ಚರ್ ಮಿನಿಸ್ಟ್ರಿಗೂ ನಾನು ಮಾತಾಡ್ತೀನಿ ಅಂತ ಹೇಳ್ತಾ, ಈ ಒಂದು ಗುಮ್ಕಲ್ ಪಂಚಾಯಿತಿಯಲ್ಲಿ ನಮ್ಮನ್ನು ಕರೆಸಿ ಇವತ್ತಿನ ದಿವಸ ಗುದ್ದಲಿ ಪೂಜೆಗೆ ಮಾಡೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ರಿ. ನೆಕ್ಸ್ಟು 3 ತಿಂಗಳಲ್ಲಿ ಮುಗಿದ್ರೆ ನಾನೇ ಬಂದು ಉದ್ಘಾಟನೆ ಮಾಡ್ತೀನಿ. 3 ತಿಂಗಳಾದಮೇಲೆ ಏನು ಮಾಡೋಕ್ಕಾಗಲ್ಲ, ನೀವೇ ಮಾಡ್ಕೋಬೇಕು. ಆಮೇಲೆ ಇಲ್ಲ, ಕಾಯಬೇಕಾಗುತ್ತೆ ಎಲೆಕ್ಷನ್ ಆದಮೇಲೆ ಯಾರು ಎಮ್ ಎಲ್ ಎ ನೋಡಿಕೊಂಡು. ನಿಮ್ಮ ಆಶೀರ್ವಾದ ಇದ್ದರೆ ನಾನೇ ಬರ್ಬೋದು, ಹೇಳೋಕ್ಕೂ ಆಗಲ್ಲ. ಅದು ಒಂದು ಸಸ್ಪೆನ್ಸಾಗಿ ಇಟ್ಕೊಳ್ಳೋಣ. ನೀನೇ ನೆಕ್ಸ್ಟ್ ಎಮ್ ಎಲ್ ಎ ಅಂತಂದು ಹೇಳ್ಕೋಬಾರ್ದು. ಈ ಆಶೀರ್ವಾದ ಉಂಟೆ ಏಮ್ ಕಾನ್ಸ್ಟಿಟ್ಯೂಷನ್ ಇದು, ಯಾವ್ದನ್ನು ಗೆಲ್ಲಬೇಕು ಲೇಕೊಂಡೆ ಸೋಲ್ಪ ಹೆಚ್ಚು ಕದಾ ಮೀರೇ ತೀರ್ಮಾನಿಸೋಣ. ಮೀ ಅಂತೆ ಚೆಪ್ಪಿದ್ದೆ ಮಾಕೆ ಏಂಡ ಓಟನ್ನು ಅಡಗಲೇದು ಹಿಂಗೆ ದೂರ ಮುಂದೆ ಅವ್ಡು ವಸ್ತಾನು ಎಲೆಕ್ಷನ್ ಇಷ್ಟು ನೋಡ ಏಂಡಪ್ಪ ನೀ
ಅವ್ರು ಸುಸ್ತಾರೆ, ಇರಪ್ಪ ರೇ ಭಾಷಣ ಸೇಸ ಕೂಗ ಇಟ್ಲ, ಎವರನ್ನೋ ಅವ್ರು ಉಂಟಾರು, ಎವರನ್ನೋ ಅವ್ರು ಉಂಟಾರು ಮೀಟಿಂಗ್ಲ ಏಮನ್ಸಿದ ಮನೆ ಅನುಮಲ್ಲ ಓಡು ಏದಾ ಹುಲಿಯಾ ಅಂಟಾಡು ಅಟ್ಲ ಸಿದ್ಧಮೈನ ಕೂಗ ಹುಲಿಯಾ ಅಂಟೆ ನೇನು అట్లా మాట్లాడేటప్పుడు మధ్యమల్ల మాట్లాడుకుంటూ ఉంటాను తీసుకునే పోయేది భోజనం ఉంది భోజనం చేసుకొని పోతాను పోతా మాట్లాడేదో ఈ నేరపా ఐ డోంట్ నో అన్న రెడ్డి గారు చూసుకోండి నామని చెప్పండి అట్లంత వద్దు అని మా ఆడవాళ్ళు ఎంత ఆరామంగా కూకుండా మాట్లాడుతూ ఉన్నారా పెద్దవాళ్ళు ఎట్లా కూకుండా చూడండా చిన్నవాళ్ళు చూడండి అక్కడ మా బిడ్డలు ఎట్లా కూకుండా అది నిలుచుకుంటారు పెద్ద పెద్దోళ్ళు వాళ్ళు ఆరామంగా ఇంత ఉండరు చెప్తా ఉంటే ఇంకో నేమే ముందు ఎంత విషయం మీకు ఇంత చెప్పింది కదా ఎమ్మెల్యే ఏం చేసినారంటే మీ గమ్మకు రావాలని నేను మాట్లాడింది తెలుసుకోండా ఇంకేమైనా కావాల్సి ఉంటే మా రామరాడ్డు ఇంకా ఏ పని ఉంది అని చెప్పి అవును ఎంత చేస్తేనో ఉండే ఉంటుంది అయ్యలే ముగిసేలేదు ఏ సమస్యలు ఉండే ఉంటుంది పంచాయతీలా ఒక పంచాయతీ కాదు ఇక్కడ 30 పంచాయతీ చూడాలి కదా నేను అయితే దీనికి ఎలా ఆద్యత ఇస్తానంటే పెద్ద పంచాయతీ మంచి పంచాయతీ మీరు అంతా మంచి వాళ్ళని మీకు చెప్పిన పొందు నేను చేపిస్తానని చెప్పి ఇవతి నుంచి కలిసి నన్ను ఈ ఒక బుద్ధి పూజ మాట అవకాశం మాట్కుంటూ మాట్లాడదికే అనుమ మాట్కోడదికే ನಿಮ್ಗೆಲ್ಲ ಉಣಿಸಿ ನಾನು ಮಾತು ಮುಗಿಸ್ತೀನಿ ಜೈ ಇನ್ ಜೈ ಕನ್ನಡ.